ಒಂದು ಮಾತು ಹೇಳಿದ್ರಿ, ಲಿಂಗಾಯತ ಧರ್ಮದ ವಿಚಾರದಲ್ಲಿ ನಾವು ಕೈ ಹಾಕಬಾರ್ದಾಗಿತ್ತು ಅನ್ನೋಂಥದ್ದು ನಿನ್ನೆ ಪಶ್ಚಾತ್ತಾಪ ಪಟ್ಟಿದ್ದಾರೆ ಸಿದ್ದರಾಮಯ್ಯ ಅನ್ನೋಂಥ ಮಾತನ್ನು ರಂಭಾಪುರ ಶ್ರೀಗಳು ಕೂಡ ಹೇಳ್ತಾ ಇದ್ದಾರೆ ಸರ್. ನಾನು ಮಾಧ್ಯಮದಲ್ಲಿ ಹೇಳಿದ್ದೆ, ಸಿ ಮನುಷ್ಯ ನಾವೇ ಆಗಲಿ ಯಾರೇ ಆಗಲಿ ನಾವು ಏನಾದ್ರು ತಪ್ಪು ಮಾಡಿದ್ರೆ ನಮ್ಮ ತಪ್ಪನ್ನು ನಾವು ಒಪ್ಕೊಳ್ಳೋದ್ರಲ್ಲಿ ತಪ್ಪೇನಿಲ್ಲ. ಯಾರೇನು ದೇವರಲ್ಲ, ದೇವರು ತಪ್ಪು ಮಾಡೋದನ್ನ ಒಪ್ಕೊಂಡಿದ್ದಂಥ ದಾಖಲೆಗಳು ಇತಿಹಾಸ ಪುರಾಣಗಳೆಲ್ಲ ಇವೆ. ಸೊ ಹಂಗೆ ನಾನು ಕ್ಯಾಬಿನೆಟಲ್ಲಿದ್ದೆ, ನಾನು ಐ ವಾಸ್ ಎ ಪಾರ್ಟ್ ಆಫ್ ದಟ್ ಕ್ಯಾಬಿನೆಟ್. ಅಲ್ಲಿ ಎಷ್ಟು ವಾದ ಮಾಡಬೇಕು, ನಾವು ಏನು ಹೇಳಬೇಕು ನಾವು ಹೇಳ್ದೋ ಆವತ್ತಿನ ಸಂದರ್ಭದಲ್ಲಿ ಆಯಿತು, ನಮ್ಗೆ ಅದ್ರ ಫಲ ಸಿಕ್ತಿಲ್ಲ. ಈಗ ರಂಭಾಪುರಿ ಶ್ರೀಗಳು ಒಂದು ದೊಡ್ಡ ಪಂಚಪೀಠದ ಒಬ್ಬ ಶ್ರೀಗಳು, ಅಲ್ಲಿಗೆ ನಮ್ಮ ನಾಯಕರು ವಿರೋಧ ಪಕ್ಷದ ನಾಯಕರು ಹೋಗಿ ಅವರ ಆಶೀರ್ವಾದವನ್ನು ಪಡೆದಿದ್ದಾರೆ, ಭಾಳ ಸಂತೋಷ. ನಮಗೆ ಎಲ್ಲ ಧರ್ಮದವ್ರ ಆಶೀರ್ವಾದ ನಮಗೆ ಬೇಕಾಗಿದೆ, ಎಲ್ಲ ಪೀಠಗಳ ಆಶೀರ್ವಾದ ನಮಗೆ ಬೇಕಾಗಿದೆ. ಸೊ ಅವರೇನೋ ಮಾತುಕತೆ ಮಾಡಿಕೊಂಡಿದ್ದಾರೆ, ನನಗೂ ನಾನು ಪೇಪರಲ್ಲಿ ಓದಿದ್ದು, ನನ್ನಲ್ಲೇ ಪೇಪರ್ ಓದಿದ್ದು, ಟಿ ವಿಲಿ ಯಾರೋ ತೋರಿಸ್ತಾ ಇದ್ದೇನೆ ಸಾಯಂಕಾಲ. ನಾನು ಅವ್ರಿಗೂ ಅವ್ರಿಗೂ ನಡೆದಂಥ ಸಂಭಾಷಣೆಯಲ್ಲಿ ನಾನು ಮಧ್ಯ ಪ್ರವೇಶ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನಾನು ಓಪನ್ನಾಗೆ ಅವ್ರ ಕ್ಷಮಾಪಣೆ ಕೇಳಿದ್ದು ನಿಜ, ಅದೇ ಬದ್ಧತೆಯಲ್ಲಿರೋದು ನಿಜ, ಮುಂದಕ್ಕೂ ಇರೋದು ನಿಜ.